ಹರಿ ಓಂ, ನಾನು ನಿಮ್ಮ ಹೀಲರ್ ಸುಕುಮಾರ್ ಮಾತಾಡ್ತಾ ಇರೋದು. ಕಿವಿಯ ಮೂಲಕ ಸ್ಪರ್ಶ ಚಿಕಿತ್ಸೆ ಅನಾಟಮಿಕ್ ಥೆರಪಿಯ ಒಂದು ಭಾಗವನ್ನು ಇವತ್ತು ನಾವು ನೋಡೋಣ. ಇವತ್ತು ನಾವು ಬಿಪಿ ಅನ್ನೋದರ ಬಗ್ಗೆ ನಾವು ನೋಡೋಣ. ಈ ನಾನೇನು ಮಾತಾಡ್ತಾ ಇದ್ದೀನಿ, ಅನಾಟಮಿಕ್ ಥೆರಪಿ ಅನ್ನುವಂತಹ ಎಲ್ಲ ಸಬ್ಜೆಕ್ಟ್ ಏನಿದೆ ಇದೆಲ್ಲವನ್ನು ನಾನು ನನ್ನ ಗುರುಗಳಾದಂತಹ ಹೀಲರ್ ಭಾಸ್ಕರ್ ಜಿ ಅವರಿಂದ ತಿಳ್ಕೊಂಡು ನಿಮಗೆ ನಾನು ಹೇಳ್ತಾ ಇದ್ದೀನಿ. ಅವರಿಗೆ ಕೃತಜ್ಞನಾಗಿದ್ದೇನೆ. ಬಿ ಪಿ ಅನ್ನುವಂಥದ್ದು ಈಗ ಸರ್ವೇ ಸಾಮಾನ್ಯವಾಗಿಬಿಟ್ಟಿದೆ. ಬಿ ಪಿಯ ಕಂಡು ಹೆದರುವಂಥ ಅವಶ್ಯಕತೆ ಇಲ್ಲ. ಮೊದಲು ನೀವು ಧೈರ್ಯವಾಗಿರಬೇಕು. ಬಿ ಪಿ ಅನ್ನೋದು ಯಾವಾಗೆಲ್ಲ ಬರುತ್ತೆ ಫಸ್ಟು ಅದನ್ನು ನೀವು ತಿಳ್ಕೊಳ್ಳಿ. ಮೊದಲನೇದಾಗಿ ದೇಹದ ಶ್ರಮ ಜಾಸ್ತಿಯಾದಾಗ ಬಿ ಪಿ ಬರುತ್ತೆ. ಕೋಪ, ಟೆನ್ಷನ್, ಭಯ ಈ ಸಮಯಗಳಲ್ಲಿ ಬಿ ಪಿ ಜಾಸ್ತಿ ಆಗುತ್ತೆ, ಹೌದಲ್ವ? ಅದು ಬಿಟ್ಟು ನಮಗೆ ಬಿ ಪಿ ಬರ್ತಾ ಇದೆ ಅಂದರೆ ಇನ್ನೊಂದು ಕಾರಣ ಏನು ಅಂದರೆ ನಮ್ಮ ದೇಹದೊಳಗೆ ಯಾವುದಾದರೂ ಒಂದು ಅಂಗದಲ್ಲಿ ಸಮಸ್ಯೆ ಇದ್ದಾಗ ಬಿ ಪಿ ಜಾಸ್ತಿ ಆಗುತ್ತೆ. ಬಿ ಪಿ ಅಂದರೆ ಏನು? ರಕ್ತದ ಒತ್ತಡ, ಹೌದಲ್ವಾ? ಹೃದಯ ಏನು ಮಾಡುತ್ತೆ, ಇಡೀ ದೇಹದಲ್ಲಿರುವಂತಹ ಎಲ್ಲ ಭಾಗಗಳಿಗೂ ರಕ್ತವನ್ನು ಸಂಚಾರ ಮಾಡಲಿಕ್ಕೋಸ್ಕರ ಅದೇನು ಮಾಡುತ್ತೆ, ಒಂದು ಪಂಪಿಂಗ್ ಕೆಲಸ ಮಾಡುತ್ತೆ. ಫಸ್ಟ್ ಅದನ್ನು ತಿಳ್ಕೊಳ್ಳಿ. ಆ ಪಂಪಿಂಗ್ ಮಾಡಬೇಕಾದ್ರೆ ಪಂಪ್ ಮಾಡಿದ್ರೇ ಎಲ್ಲ ದೇಹದ ಎಲ್ಲ ಕಡೆ ಹೋಗೋದು. ಸೊ ಹಾಗಾಗಿ ಅದು ಪಂಪ್ ಮಾಡುವಂತಹ ಒಂದು ವ್ಯವಸ್ಥೆ ಏನಿರುತ್ತೆ ಅದು ಮೂರು ರೀತಿಯಲ್ಲಿ ಜಾಸ್ತಿ ಆಗುತ್ತೆ. ಒಂದು, ನಾವು ಜೋರಾಗಿ ಇಲ್ಲಿಂದ ಸುಮಾರು ದೂರ ಒಂದು ಅರ್ಧ ಕಿಲೋಮೀಟ್ರ್ ಓಡಿ ನಿಂತಾಗ ಏನಾಗುತ್ತೆ, ಇಡೀ ದೇಹ ಎಲ್ಲ ಸೆಲ್ಲುಗಳಿಗೂ ಶುಗರ್ ಅಂತ ಸಕ್ಕರೆ ಸಪ್ಲೈ ಆಗಬೇಕು. ಆ ಸಪ್ಲೈ ಬೇಗ ಬೇಗ ಆಗಬೇಕಾದಾಗ, ಯಾಕಂದರೆ ನಮ್ಮ ಎನರ್ಜಿ ಖರ್ಚಾಗಿರುತ್ತೆ, ಆಗ ದೇಹ ಏನು ಮಾಡುತ್ತೆ, ಎಲ್ಲ ಅಂಗಗಳು ನನಗೆ ಶುಗರನ್ನು ಕೊಡಿ ಅಂಥೇಳಿ ಹೃದಯವನ್ನು ಬಿ ಪಿನ ಜಾಸ್ತಿ ಮಾಡಿಕೊಡಿ ಅಂತ ಕೇಳ್ಕೊಳ್ಳುತ್ತವೆ. ಆಗ ಹೃದಯ ಏನು ಮಾಡುತ್ತೆ, ಸ್ವಲ್ಪ ಜೋರಾಗಿ ಪಂಪ್ ಮಾಡಿ ಎಲ್ಲ ಭಾಗಗಳಿಗೂ ರಕ್ತವನ್ನು ಅದಕ್ಕೆ ಬೇಕಾದಂಥ ಅಂಶಗಳನ್ನು ಸಪ್ಲೈ ಮಾಡುತ್ತೆ. ಆದರೆ ನಾವು ಸುಮ್ಮನೆ ಕೂತು ಒಂದು ಗಂಟೆ ಧ್ಯಾನ ಮಾಡಿದ್ವಿ ಅಂದರೆ ಆಗ ಏನಾದರೂ ನಮ್ಮ ದೇಹಕ್ಕೆ ಏನು ಶ್ರಮ ಕೊಟ್ಟಿಲ್ಲ ಅಂದರೆ ಆಗ ಬಿ ಪಿ ಕಡಿಮೆ ಇರುತ್ತೆ. ಯಾಕಂದರೆ ಅದರ ರಕ್ತದ ಒತ್ತಡ ಕಡಿಮೆ ಮಾಡುತ್ತೆ. ಯಾಕಂದರೆ ಎಲ್ಲ ಕಡೆ ಸಮಾಧಾನವಾಗಿದ್ದಾಗ ಎಷ್ಟು ಬೇಕೋ ಅಷ್ಟನ್ನು ಸಪ್ಲೈ ಮಾಡುತ್ತೆ. ಬೇಕು ಅಂದಾಗ ಜಾಸ್ತಿ ಮಾಡುತ್ತೆ, ಬೇಡ ಅಂದಾಗ ಕಡಿಮೆ ಮಾಡಿಕೊಡುತ್ತೆ ಹೃದಯ. ಅದೇ ಕೋಪ, ಟೆನ್ಷನ್ ಆ ಥರ ಆದಾಗ, ದೇಹ ಉದ್ವೇಗಕ್ಕೆ ಒಳಗಾದಾಗ ಈ ಒಂದು ಕ್ರಿಯೆ ಮತ್ತೆ ಜಾಸ್ತಿ ಆಗುತ್ತೆ. ಸೊ ಈ ಎರಡೂ ಕಾರಣಗಳಿಂದ ಅಲ್ಲದೆ ನಮ್ಮ ದೇಹದೊಳಗೆ ಯಾವುದಾದರೂ ಒಂದು ಅಂಗದಲ್ಲಿ ಸಮಸ್ಯೆ ಇದ್ದಾಗ ಏನು ಮಾಡುತ್ತೆ, ಈಗ ಉದಾಹರಣೆಗೆ ನಮ್ಮ ಮಂಡಿಯಲ್ಲಿ ಸಮಸ್ಯೆ ಇದೆ ಅಂತ ಇಟ್ಕೊಳ್ಳಿ. ಅಲ್ಲಿ ಯಾವುದೋ ಸಮಸ್ಯೆ ಇರುವಾಗ ಆ ಜಾಗಕ್ಕೆ ಯಾವುದೋ ಒಂದು ಔಷಧಿಯನ್ನು ತಯಾರಿ ಮಾಡಿ ನಮ್ಮ ದೇಹ ಅದನ್ನು ಸರಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇರುತ್ತೆ. ಆಗ ಈ ಮಂಡಿಯಲ್ಲಿರುವಂತಹ ಸೆಲ್ಲುಗಳು ಹೃದಯಕ್ಕೆ ನನಗೆ ಸ್ವಲ್ಪ ಬಿ ಪಿಯನ್ನು ಜಾಸ್ತಿ ಮಾಡಿಕೊಡಪ್ಪ, ನಾನು ಈ ಜಾಗವನ್ನು ಸರಿ ಮಾಡ್ತಾ ಇದ್ದೀನಿ, ನನಗೆ ಒಂದು ಸ್ವಲ್ಪ ನೀವು ಜಾಸ್ತಿ ಮಾಡಿಕೊಡಿ ಅಂಥೇಳಿ ಹೃದಯಕ್ಕೆ ಅದು ಮೆಸೇಜ್ ಮಾಡುತ್ತೆ. ಆಗ ಹೃದಯ ಏನು ಮಾಡುತ್ತೆ, ಸ್ವಲ್ಪ ಬಿ ಪಿನ ಜಾಸ್ತಿ ಮಾಡಿ ಆ ಕ್ರಿಯೆಗೆ ಸರಿ ಮಾಡಲಿಕ್ಕೋಸ್ಕರ ಬಿ ಪಿಯನ್ನು ಜಾಸ್ತಿ ಮಾಡಿಕೊಡುತ್ತೆ. ಆದರೆ ನಮ್ಮ ರಕ್ತದಲ್ಲಿ ಎಲ್ಲ ಅಂಶಗಳು ಸರಿ ಇಲ್ಲದಿದ್ದಾಗ, ಈಗ ಈ ಮಂಡಿಯಲ್ಲಿರುವಂತಹ ನೋವನ್ನು ಅಥವಾ ಅಲ್ಲಿರುವಂತಹ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಅದಕ್ಕೆ ಕ್ಯಾಲ್ಶಿಯಮೋ ಏನೋ ಒಂದು ಬೇಕಾಗಿರುತ್ತೆ. ಆದರೆ ನಮ್ಮ ರಕ್ತದಲ್ಲಿ ಕ್ಯಾಲ್ಶಿಯಂ ಇರುವುದಿಲ್ಲ ಅಂತ ಅಂದುಕೊಳ್ಳಿ. ನಾನು ಉದಾಹರಣೆಗೆ ಅಷ್ಟೇ ಹೇಳ್ತಾಯಿದ್ದೀನಿ, ಅಂದರೆ ಮಂಡಿ ನೋವು ಅಂದ ತಕ್ಷಣ ಕ್ಯಾಲ್ಶಿಯಂ ಅಂತಲ್ಲ, ಉದಾಹರಣೆಗೆ ನಾನು ಹೇಳ್ತಾ ಇರೋದು. ಆಗ
ಆ ಔಷಧಿ ತಯಾರಿ ಮಾಡಿ ಅದನ್ನು ರಿಪೇರಿ ಮಾಡ್ತಾನೇ ಇರುತ್ತೆ, ಆದರೆ ಅದು ರಿಪೇರಿ ಆಗೋದಿಲ್ಲ. ತಪ್ಪು ನಮ್ಮ ರಕ್ತದಲ್ಲಿ ಒಂದು ಅಂಶ ಇಲ್ಲ, ಅದಕ್ಕೆ ಬೇಕಾದಂತಹ ಶಕ್ತಿ ಇಲ್ಲ. ಆಗ ಈ ಜಾಗಕ್ಕೆ ಎಷ್ಟು ಸತಿ ರಿಪೇರಿ ಮಾಡಿದರೂ ಅದು ರಿಪೇರಿ ಆಗೋದಿಲ್ಲ. ಆದರೆ ನಮ್ಮ ದೇಹ ಸುಮ್ಮನೆ ಇರೋದಿಲ್ಲ, ಅದನ್ನು ರಿಪೇರಿ ಮಾಡಲೇಬೇಕಾಗುತ್ತೆ. ಅದಕ್ಕೋಸ್ಕರ ಅದು ರಿಪೇರಿ ಮಾಡ್ತಾನೇ ಇರುತ್ತೆ. ಹಾಗೆ ಇದು ಬಿ ಪಿನ ಕೇಳ್ತಾನೇ ಇರುತ್ತೆ, ಇದು ಬಿ ಪಿ ಜಾಸ್ತಿ ಆಗಿದೆ. ಸೊ ಹೀಗಾಗಿ ಏನಾಗಿದೆ ಅಂದರೆ ಬಿ ಪಿ ಜಾಸ್ತಿ ಆಗಿದೆ. ಈಗ ನಾವು ಮಾಡಬೇಕಾಗಿರೋದೇನು, ಬಿ ಪಿಗೆ ಮಾತ್ರೆ ತಗೊಳ್ಳೋದ ಅಥವಾ ರಕ್ತದಲ್ಲಿ ಒಂದು ಅಂಶ ಏನೋ ಕಡಿಮೆ ಇದೆಯಲ್ವ ಅದನ್ನು ಸರಿ ಮಾಡೋದ. ನಾವು ಆ ರಕ್ತದಲ್ಲಿರುವಂತಹ ತಪ್ಪಾಗಿರುವಂತಹ ಒಂದು ಅಂಶವನ್ನು ಸರಿ ಮಾಡಿದರೆ ಇದು ಸರಿ ಹೋಗುತ್ತೆ. ಆಗ ಬಿ ಪಿ ಎಷ್ಟು ಬೇಕೋ ಅಷ್ಟು ಕೇಳಿ ಸುಮ್ಮನೆ ಆಗುತ್ತೆ, ಹೌದಲ್ವಾ? ಹಾಗಾದರೆ ಮಾಡಬೇಕಾದಂಥ ಕ್ರಿಯೆ ಏನು? ರಕ್ತ ಸರಿ ಇಲ್ಲ, ರಕ್ತವನ್ನು ಶುದ್ಧಿ ಮಾಡಬೇಕು. ರಕ್ತದಲ್ಲಿ ಎಲ್ಲ ಅಂಶಗಳು ಸರಿಯಾಗಿರಬೇಕು, ಹಾಗಾದ ಸರಿ ಹೋಗುತ್ತೆ. ಸೊ ಇದೇ ನಾವು ಮಾಡುವಂತಹ ಕ್ರಿಯೆ. ನಮ್ಮ ಅನಾಟಮಿಕ್ ಥೆರಪಿಯಲ್ಲಿ ಪಂಚಭೂತ ಪ್ರಾಣಶಕ್ತಿಗಳನ್ನು ಹೇಗೆ ಜಾಸ್ತಿ ಮಾಡಿಕೊಳ್ಳೋದು, ರಕ್ತದಲ್ಲಿ ಎಲ್ಲ ಅಂಶಗಳನ್ನು ಯಾವ ರೀತಿ ಸರಿ ಮಾಡೋದು ಅನ್ನುವಂತಹ ವಿಚಾರಗಳನ್ನೇ ನಾವು ಮಾತಾಡ್ತಾ ಇರೋದು. ಹಾಗಾಗಿ ಬಿ ಪಿ ಅನ್ನುವಂತಹದ್ದು ಒಂದು ಸಮಸ್ಯೆ ಅಲ್ಲ. ಈಗ ಏನಾಗುತ್ತೆ, ಈಗ ಮಂಡಿಯಲ್ಲಿ ಸಮಸ್ಯೆ ಬಗೆಹರಿಯಲ್ಲ, ಬಿ ಪಿ ಜಾಸ್ತಿ ಕೇಳ್ತಾನೆ ಇರುತ್ತೆ. ಹಾಗಾಗಿ ನಾವೇನು ಮಾಡ್ತೀವಿ, ಡಾಕ್ಟ್ರ್ ಹತ್ರ ಹೋದಾಗ ಡಾಕ್ಟ್ರ್ ಬಿ ಪಿ ಚೆಕ್ ಮಾಡಿ ಬಿ ಪಿ ನಿಮ್ಮಲ್ಲಿ ಹೈ ಇದೆ, ಹಾಗಾಗಿ ನೀವು ಮಾತ್ರೆ ತೊಗೊಳ್ಬೇಕು ಅಂತ ಹೇಳ್ತಾರೆ. ಮಾತ್ರೆ ತೊಗೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಅದೇನು ಮಾಡುತ್ತೆ, ಕಂಟ್ರೋಲ್ ಮಾಡುತ್ತೆ. ನೀನು ಇಷ್ಟು ಸತಿನೇ ಮಾತ್ರ ನೀನು ಬಡ್ಕೊಳ್ಬೇಕು, ಅದರ ಮೇಲೆ ಮಾಡಬೇಡ, ಕೆಲಸ ಮಾಡಬೇಡ ಅಂತ ಅದು ಕಂಟ್ರೋಲ್ ಮಾಡುತ್ತೆ. ಕಂಟ್ರೋಲ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಮಂಡಿಯಲ್ಲಿ ಒಂದು 10,000 ಸೆಲ್ಲುಗಳಿಗೆ ಸಮಸ್ಯೆ ಇರುತ್ತೆ, ಬಿ ಪಿ ಏನಾಗುತ್ತೆ ಇಲ್ಲಿ ಹೋಗೋದಿಲ್ಲ, ಸಪ್ಲೈ ಇಲ್ಲ, ಸರಿಯಾದಂತಹ ಸಪ್ಲೈ ಆಗೋದಿಲ್ಲ. ಯಾಕಂದರೆ ಅದರ ಬಡಿತ ಕಡಿಮೆ ಆಗಿರುತ್ತೆ, ಯಾಕಂದರೆ ಬಿ ಪಿ ಮಾತ್ರೆ ತೊಗೊಂಡಿರ್ತೀವಿ. ಆ ಸಪ್ಲೈ ಕಡಿಮೆ ಆದಾಗ ಈ ಕ್ರಿಯೆ ಏನಾಗುತ್ತೆ, ಕೇಳ್ತಾನೆ ಇರುತ್ತೆ ಆದರೆ ಇಲ್ಲಿ ಸಪ್ಲೈ ಇಲ್ಲ. ನೀವು ಯಾವತ್ತೋ ಒಂದು ದಿನ ಮಾತ್ರೆಯನ್ನು ನಿಲ್ಲಿಸಿದ್ದೀರಿ ಅಂದಾಗ ತಕ್ಷಣ ಹೃದಯಕ್ಕೆ ಏನನ್ನಿಸುತ್ತೆ, ಅಯ್ಯೋ ಆ ಜಾಗದಲ್ಲಿ ಏನೋ ಸಮಸ್ಯೆ ಇತ್ತು, ನಾನು ಬಿ ಪಿ ಕಳಿಸ್ಬೇಕಾಗಿತ್ತಲ್ವಾ. ರಕ್ತದ ಒತ್ತಡ ಏನಾಗುತ್ತೆ ಅಂದರೆ 10,000 ಸೆಲ್ಲುಗಳಿಗೆ ಸಮಸ್ಯೆ ಇದ್ದಿದ್ದು ಈಗ 10,00,000 ಸೆಲ್ಲುಗಳಿಗೆ ಸಮಸ್ಯೆ ಆಗಿದೆ. ಹಾಗಾಗಿ ಎಷ್ಟು ಇನ್ನೂ ಜಾಸ್ತಿ ಅದರ ಪ್ರೆಸರ್ ಕೊಟ್ಟಾಗ ಮಾತ್ರ ಅದನ್ನು ಸರಿ ಮಾಡಲಿಕ್ಕಾಗುತ್ತೆ ಅಂತ ಜೋರಾಗಿ ಬಿಡ್ಕೊಳ್ಲಿಕ್ಕೆ ಆಗುತ್ತೆ. ಆಗ ಹೈ ಬಿ ಪಿಗೆ ಹೋಗ್ತೀವಿ. ಸೊ ನಾವು ಬಿ ಪಿ ಅನ್ನುವಂಥದ್ದನ್ನು ನಾವು ಸರಿ ಮಾಡಬೇಕು ಅಂದರೆ ಮೊದಲನೇದಾಗಿ ಸಮಸ್ಯೆ ಮೂಲವನ್ನು ಸರಿ ಮಾಡಿದಾಗ ಅದು ಸರಿ ಹೋಗುತ್ತೆ. ಹಾಗಾಗಿ ಬಿ ಪಿ ಅನ್ನುವಂಥದ್ದು, ಹೈ ಬಿ ಪಿ, ಲೋ ಬಿ ಪಿ, ಇದೆಲ್ಲದಕ್ಕೂ ಮುಖ್ಯವಾದಂತಹ ಕಾರಣ ನಮ್ಮ ಆರೋಗ್ಯದಲ್ಲಿರುವಂತಹ ವ್ಯತ್ಯಾಸ. ಈ ಆರೋಗ್ಯದಲ್ಲಿರುವಂತಹ ವ್ಯತ್ಯಾಸವನ್ನು ಸರಿ ಮಾಡಲಿಕ್ಕೆ ನಾವು ಅನಾಟಮಿಕ್ ಥೆರಪಿ, ಕಿವಿಯ ಮೂಲಕ ಸ್ಪರ್ಶ ಚಿಕಿತ್ಸೆ ಅಂತ ನಾವು ಹೇಳಿ ಅದನ್ನು ಮಾಡ್ತಾ ಇದ್ದೀವಿ. ಆ ಒಂದು ಕ್ರಿಯೆಯನ್ನು ನಾನು ಯಾವ ರೀತಿ ಮಾಡಬೇಕು ಅಂತ ಸುಮಾರು ವಿಡಿಯೋದಲ್ಲಿ ಹೇಳಿದ್ದೀನಿ. ಅದನ್ನು ಫಾಲೋಅಪ್ ಮಾಡಿದರೆ ಈ ಬಿ ಪಿ ಅನ್ನುವಂಥದ್ದನ್ನು ನಾವು ಸರಿ ಮಾಡಿಕೊಳ್ಬೋದು. ಸೊ ಹಾಗಾಗಿ ಬಿ ಪಿ ಅನ್ನುವಂಥದ್ದು ಒಂದು ಸಮಸ್ಯೆಗೆ ಹೆದರುವಂಥ ಅವಶ್ಯಕತೆ ಇಲ್ಲ. ಹಾಗಾದರೆ ನೀವು ಹೇಳಿಬಿಟ್ರಲ್ಲ ಸ್ವಾಮಿ, ಹಾಗಾದರೆ ನಾಳೆಯಿಂದನೇ ನಾವು ಬಿ ಪಿನ ಮಾತ್ರೆ ತೊಗೊಳ್ಳೋದು ನಿಲ್ಲಿಸಲ, ಬೇಡ. ಮಾತ್ರೆಯನ್ನು ತಕ್ಷಣ ನಿಲ್ಲಿಸಬೇಡಿ. ನಮ್ಮ ಸಿಸ್ಟಮ್ ಏನಿದೆ ಆ ಸಿಸ್ಟಮಲ್ಲಿ ಬನ್ನಿ, ಒಂದು ತಿಂಗಳವರೆಗೆ ಅದನ್ನು ನಿತ್ಯ ಮಾಡ್ತಾ ಬನ್ನಿ. ಅದಾದ ಮೇಲೆ ನೀವು ಹಂತ ಹಂತವಾಗಿ ಒಂದು ಕಾಲ್ಭಾಗ ಬಿಡಿ, ಆಮೇಲೆ ಒಂದು ಕಾಲ್ಭಾಗ ಬಿಡಿ, ಈ ಥರ ಒಂದು 5-6 ತಿಂಗಳ ಒಳಗೆ ನೀವು ಮಾತ್ರೆಯನ್ನು ಪೂರ್ಣವಾಗಿ ನಿಲ್ಲಿಸ್ಬೋದು. ಆವಾಗ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಬಿ ಪಿ ಅನ್ನುವಂಥದ್ದು ಏನೂ ದೊಡ್ಡ ಸಮಸ್ಯೆ ಏನೂ ಅಲ್ಲ, ಅದನ್ನು ಪೂರ್ಣವಾಗಿ ಗುಣ ಮಾಡಿಕೊಳ್ಬೋದು. ಧೈರ್ಯವಾಗಿರಿ. ಮೊದಲು ನಿಮ್ಮ ತಲೆ ಒಳಗಿರುವಂತಹ ಆ ಒಂದು ಹೆದರಿಕೆ ಏನಿದೆ, ಬಿ ಪಿ ಅನ್ನುವಂಥ ಅದರ ಹೆದರಿಕೆ ಏನಿದೆ, ಅದರಿಂದ ಹೊರಗೆ ಬನ್ನಿ. ಪಾಸಿಟಿವಾಗಿ ಥಿಂಕ್ ಮಾಡಿ. ನಾನು ನಿಮಗೆ ಇದರ ಮುಂಚೆ ಒಂದು ವಿಡಿಯೋ ಹಾಕಿದ್ದೆ, ನೆಮ್ಮದಿ ಧ್ಯಾನ ಅಂತ, ಅದನ್ನು ಅಭ್ಯಾಸ ಮಾಡಿ. ಎಲ್ಲರ ಜೊತೆಗೆ ಪ್ರೀತಿಯಿಂದ ಇರಿ. ಅದು ಆಟೋಮೆಟಿಕ್ಕಾಗಿ ಇದರ ಒಂದೊಂದೇ ಹಂತ ಹಂತವಾಗಿ ನಾವು ಸರಿ ಮಾಡಿಕೊಂಡು ಆರೋಗ್ಯವಂತರಾಗಿರೋಣ. ನಮ್ಮ ಅಕ್ಷಯ ಪ್ರಕೃತಿ ಏನು ಯೂಟ್ಯೂಬ್ ಚಾನಲಲ್ಲಿ ಇದೆ, ಅದನ್ನು ನಿಧಾನಕ್ಕೆ ಒಂದೊಂದನ್ನೇ ಹುಡುಕಿ ಅದನ್ನು ನೋಡಿ. ಹಾಗಾಗಿ ಅದನ್ನು ನೋಡ್ತಾ ಬನ್ನಿ, ಅದು ನಿಮ್ಮನ್ನು ಆರೋಗ್ಯವಂತರನ್ನಾಗಿ ಮಾಡುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾವು ಭೇಟಿಯಾಗೋಣ. ಧನ್ಯವಾದಗಳು.